ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮನೆಯಾಗ ಓವನ್ ಇಲ್ಲದೇ ಕುಕ್ಕರ್ನಲ್ಲಿ ಮಾಡ್ಬೋದಾಗಿದ್ದಂಥ ಸುಲಭವಾದ ರವಾ ಕೇಕ್ ರೆಸಿಪಿ ತಂದಿದ್ದೀವಿ ರೀ. ಇದು ಭಾಳ ಸಾಫ್ಟ್ ಆಗಿರ್ತದೆ. ಎನ್ ಕೆ ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿರಿ, ಹೊಸ ನೋಟಿಫಿಕೇಶನ್ ಸಿಗಬೇಕಾದ್ರೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮೊದಲಿಗೆ ಒಂದು ಬೋಗಣಿನಾಗ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಬ್ರಿ. ರೆಗ್ಯುಲರ್ ಮೊಸರು, ಹುಳಿ ಇರಬಾರ್ದು. ಮತ್ತು ಅರ್ಧ ಕಪ್ಪಷ್ಟು ಮನೆಯಾಗ ಯೂಸ್ ಮಾಡುವಂಥ ರಿಫೈನ್ಡ್ ಆಯಿಲ್, ಆಯಿಲ್ ಬೇಡ ಅನ್ನೋರು ತುಪ್ಪನೂ ಬಳಸ್ಬೋದು. ಈಗ ಇವು ಎರಡೂ ಕರೆಕ್ಟಾಗಿ ವಿಸ್ಕ್ ಮಾಡ್ಬೇಕ್ರಿ. ವಿಸ್ಕ್ ಮಾಡ್ತಾ ಇದ್ರೆ ನೋಡ್ರಿ, ಆಯಿಲು ಮತ್ತು ಮೊಸರು ಎಲ್ಲ ಒಂದು ಯೂನಿಫಾರ್ಮ್ ಕನ್ಸಿಸ್ಟೆನ್ಸಿ, ಯೂನಿಫಾರ್ಮ್ ಪೇಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಈಗ ನೋಡ್ರಿ, ಆಲ್ಮೋಸ್ಟ್ ನೋಡ್ರಿ ಒಂದೇ ಟೈಪ್ ಟೆಕ್ಸ್ಚರ್ನಾಗ ಬಂದದಲ್ಲ. ಇಂಥ ಟೈಮ್ನಾಗ ಒಂದು ಕಪ್ಪಷ್ಟು ಪೌಡರ್ಡ್ ಶುಗರ್ ಹಾಕೋಬೇಕ್ರಿ. ಪೌಡರ್ಡ್ ಶುಗರ್, ರಾ ಶುಗರ್ ಅಲ್ಲ. ಈಗ ಅದಕ್ಕೆ ಒಂದೂವರೆ ಕಪ್ಪಷ್ಟು ಚಿರೋಟಿ ರವಾ. ಚಿರೋಟಿ ರವಾ ನೋಡ್ರಿ ರೆಗ್ಯುಲರ್ ರವಾ ಯೂಸ್ ಮಾಡಿರಿ. ಇದಕ್ಕೇನು ರೋಸ್ಟ್ ಮಾಡಿ ಹಾಕಬೇಕನ್ನೋ ರೆಸಿಪಿ ಇಲ್ಲ. ಈಗ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಮತ್ತು ಅಗಳೆ ಹಾಕಿದಂಥ ನಾವು ಎಣ್ಣೆ, ಮೊಸರು, ರವಾ ಎಲ್ಲ ಒಂದು ಕರೆಕ್ಟಾಗಿ ಯೂನಿಫಾರ್ಮ್ ಆಗಿ ಹೊಂದ್ಕೋಬೇಕು. ಈಗ ನೋಡ್ರಿ, ಒಂದು ಟೈಪ್ ಇದು ಪೇಸ್ಟ್ ಥರ ಆಗಿದೆಲ್ಲ, ಎಲ್ಲ ಮಿಕ್ಸ್ ಆಗಿದೆ. ಇಂಥ ಸ್ಟೇಜ್ನಾಗ ಕನ್ಸಿಸ್ಟೆನ್ಸಿಗೆ ಬೇಕಾಗಿದ್ದ ಪ್ರಕಾರ ಹಾಲು ಆ್ಯಡ್ ಮಾಡ್ಕೊತ ಕಲಸ್ಕೋಬೇಕು. ಹಾಲು ಏನಪ್ಪ ಅಂತಂದರೆ, ಒಂದ್ಸರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕ್ರಿ. ಕನ್ಸಿಸ್ಟೆನ್ಸಿ ಹೆಂಗಿರಬೇಕಪ್ಪ ಕೇಕಿಗೆ ಅಂದರೆ, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇದು ನೋಡ್ರಿ, ಇವತ್ತು ನಾವು ರವಾದ ಕೇಕ್ ಮಾಡ್ಲಿಕ್ಕೆತ್ತೀವಿ. ರವಾ ಅಂದರೆ ಹಾಲಾಗಲಿ, ಮೊಸರಾಗಲಿ, ಎಣ್ಣೆ ನಾವು ಏನು ಹಾಕಿದ್ರು ಸ್ವಲ್ಪ ಜಾಸ್ತಿನೇ ಹಿಡಿಸ್ತದ್ರಿ. ಅದು ಎಳ್ಕೊಂಡು ಸ್ವಲ್ಪ ರವಾ ಸಾಫ್ಟ್ ಆಗ್ತಾ ಆಗ್ತಾ ಎಳ್ಕೊತದೆ. ಹಾಗಾಗಿ ಜಾಸ್ತಿನೇ ಬೇಕು. ಈಗ ಹಾಫ್ ಟೀಸ್ಪೂನ್ ಅಷ್ಟು ಕುಕ್ಕಿಂಗ್ ಸೋಡಾ ಮತ್ತು ಒಂದು ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಯಾವಾಗೂ ನೆನಪಿಡ್ರಿ, ಬೇಕಿಂಗ್ ಪೌಡರ್ 2x ಇರ್ತದೆ. ವೆನಿಲಾ ಎಸೆನ್ಸ್, ಇದು ಸಿಂಪಲ್ ಆಗಿರ್ಲಿಕ್ಕೆ ನಾವು ವೆನಿಲಾ ಎಸೆನ್ಸ್ ಹಾಕ್ಲಿಕ್ಕೆತ್ತೀವಿ. ಈಗ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ ಮ್ಯಾಗ ಆಗಲೇ ನಾವು ಹೇಳಿದ್ವಲ್ರಿ, ರವಾ ಇದೆಲ್ಲ ಎಬ್ಸಾರ್ಬ್ ಆಗ್ತದೆ. ಹಾಗಾಗಿ ಇದನ್ನು ಒಂದು 15-20 ನಿಮಿಷವರೆಗೂ ರೆಸ್ಟಿಂಗಿಗೆ ಬಿಡಮ್ರಿ. ಈಗ ಅದು ರೆಸ್ಟ್ ಆಗ್ತಾ ಇರಬೇಕಾದ್ರೆ ಒಂದು ಅಲ್ಯೂಮಿನಿಯಂ ಕುಕ್ಕರ್ ತೊಗೊಮು, ಅದರಾಗ ಒಂದು ರಿಂಗ್ ಇಟ್ಟುಬಿಟ್ಟು ಪ್ರೀ ಹೀಟ್ ಮಾಡಮ್ರಿ. ಇವತ್ತು ನಾವು ಓವನ್ನಾಗ ಮಾಡ್ಲಿಕ್ಕತ್ತಿಲ್ಲಲ್ಲ, ಹಾಗಾಗಿ ಕುಕ್ಕರ್ನ ಮೊದಲೇ ಪ್ರೀ ಹೀಟ್ ಮಾಡಮು. ಒಳಗೆ ಉಪ್ಪು ಹಾಕೋದೇನು ನೆಸೆಸಿಟಿ ಇರಲ್ಲ, ಹಾಗೆ ಇಟ್ಟರೆ ಸಾಕು, ಬಟ್ ವಿತೌಟ್ ಗ್ಯಾಸ್ಕೆಟ್. ಈಗ ನೋಡ್ರಿ, 15 ನಿಮಿಷ ಮ್ಯಾಗಾಯಿತು. ಈಗ ನಮ್ಮದು ರವಾ ಎಷ್ಟೊಂದು ಲಿಕ್ವಿಡ್ ಅಂಶ ಎಲ್ಲ ಹೀರ್ಕೊಂಡು ಬಿಟ್ಟದಲ್ಲ, ಹಾಗಾಗಿ ಇನ್ನೊಂದು ಸರಿ ಇದಕ್ಕೆ ಸ್ವಲ್ಪ ಹಾಲು ಬೆರೆಸ್ಕೊಂಡ್ಬಿಟ್ಟು ಪೋರಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೋಡಿಕೊಂಡು ಹಾಕಬೇಕು. ಈಗ ನೋಡ್ರಿ, ನಾವು 1.5 ಕಪ್ ರವಾ ಬಳಸಿದ್ವಲ್ಲ, ಹೆಚ್ಚು ಕಮ್ಮಿ 1.5 ಕಪ್ವರೆಗೂ ಹಾಲು ಹಿಡಿಸ್ತದ್ರಿ, ಮೋರ್ ದ್ಯಾನ್ 1 ಕಪ್. ಇವಾಗ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಇದು ಕನ್ಸಿಸ್ಟೆನ್ಸಿ ಜಸ್ಟ್ ಒಂಥರ ಪೋರಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇಡ್ಲಿ ಇದೆಲ್ಲ ಮಾಡ್ತೀವಲ್ರಿ, ಆ ಟೈಪ್ ಬ್ಯಾಟರ್ದು ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನೋಡ್ರಿ, ಇದು ಪೋರಿಂಗ್ ಕನ್ಸಿಸ್ಟೆನ್ಸಿ ಬಂತಲ್ಲ, ಇದು ಪರ್ಫೆಕ್ಟ್. ಈಗೇನಪ್ಪ ಅಂತಂದರೆ, ಒಂದು ಕೇಕ್ ಟಿನ್ ತೊಗೊರಿ, ಇಲ್ಲ ಅಂದರೆ ಅಲ್ಯೂಮಿನಿಯಂ ಪ್ಯಾನ್ ತೊಗೊಂಡ್ಬಿಟ್ಟು ಎಲ್ಲ ಕಡೆ ಅದಕ್ಕೆ ಎಣ್ಣೆ ಸವರಬೇಕು. ಎಣ್ಣೆ ಸವರಿದ ಮ್ಯಾಗ ಬಾಟಮ್ನಾಗ ಬಟರ್ ಪೇಪರ್, ಆಗಲೇ ನಾವು ಬಟರ್ ಪೇಪರ್ ತೊಗೊಂಡು ರೌಂಡಾಗಿ ಈ ಪರ್ಟಿಕ್ಯುಲರ್ ಪ್ಯಾನ್ ಮೆಜರ್ಮೆಂಟಿಗೆ ಕಟ್ ಮಾಡಿದ್ವಿ. ಈಗ ಬಟರ್ ಪೇಪರ್ಗೂ ಒಂದ್ಸರಿ ಗ್ರೀಸಿಂಗ್ ಮಾಡಬೇಕು. ಗ್ರೀಸಿಂಗ್ ಮಾಡಿ ಬಟರ್ ಪೇಪರ್ ಇಟ್ಟರೆ ಕೇಕ್ ಈಸಿಯಾಗಿ ರಿಲೀಸ್ ಆಗ್ತದೆ. ಆಗಲೇ ನಾವು ರೆಡಿ ಮಾಡಿಟ್ಟಿದ್ದಂಥ ಕೇಕ್ ಮಿಕ್ಸ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬ್ರಿ. ಈಗ ಕೇಕ್ ಹಂಗಿದ್ದ ಮ್ಯಾಗ ಸ್ವಲ್ಪ ನೋಡ್ಲಿಕ್ಕೂ ಚಲೋ ಇರಬೇಕು, ಟೇಸ್ಟು ಚಲೋ ಇರಬೇಕು. ಒಂದ್ಸರಿ ಟ್ಯಾಪ್ ಮಾಡಿರಿ, ಅದ್ರೊಳಗಿದ್ದ ಏರ್ ಬಬಲ್ಸ್ ಹೋಗ್ತಾವೆ. ಈಗ ಟೂಟಿ ಫ್ರೂಟಿ ಹಾಕೊಂಬ್ರಿ. ಟೂಟಿ ಫ್ರೂಟಿಗಳು ಸಿಂಪಲ್ ಆಗಿರ್ತಾವೆ. ಟೂಟಿ ಫ್ರೂಟಿ ಮ್ಯಾಗ ಬೇಕಾದವ್ರು ಬರೀ ಮ್ಯಾಗ ಹಾಕೋಬೋದು, ಇಲ್ಲ ನಮಗೆ ಜಾಸ್ತಿ ಟೂಟಿ ಫ್ರೂಟಿ ಪಸಂದ ಅಂದರೆ ಕೇಕ್ ಮಿಕ್ಸ್ನಾಗೆ ಹಾಕೊಂಡ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಬೋದು. ಬೇಕಿದ್ರೆ ನಿಮಗೆ ಪಸಂದ ಬಂದಿದ್ದಂಥ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು. ಇವತ್ತು ನಾವು ಬರೀ ಟೂಟಿ ಫ್ರೂಟಿ ಆ್ಯಂಡ್ ಚೆರೀಸ್ ಹಾಕ್ಲಿಕ್ಕೆತ್ತೀವಿ. ಚೆರೀಸ್ನ ಮ್ಯಾಗ ಎಲ್ಲ ಡೆಕೋರೇಟ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಹಾಕೋರಿ, ನಿಮ್ಮ ಪಸಂದ ಬಂದಿದ್ದಷ್ಟು. ಆಗಲೇ ನಾವು ಕುಕ್ಕರ್ ಆನ್ ಮಾಡಿದ್ವಲ್ಲ, ಅದು ಪ್ರೀ ಹೀಟ್ ಇಸ್ ಡನ್. ಈಗ ಈ ಕೇಕ್ ಪ್ಯಾನ್ನ ಅದ್ರ ಒಳಗಿಟ್ಟು ಮತ್ತು ನೋಡ್ರಿ, ಗ್ಯಾಸ್ಕೆಟ್ ಬೇಡ, ಕುಕ್ಕರ್ ಲಿಡ್ ಹಾಗೆ ಡೈರೆಕ್ಟಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಅಷ್ಟು ಬೇಕ್ ಮಾಡಬೇಕು. ಉಪ್ಪು ಹಾಕೋದು ನೆಸೆಸಿಟಿ ಇಲ್ಲ, ಬೇಕನ್ನೋರು ಬೇಸ್ನಾಗ ಉಪ್ಪು ಹಾಕೋಬೋದು. ಈಗ ನೋಡ್ರಿ, ಒಂದು 18 ನಿಮಿಷ ಆಯಿತು, ಕೇಕ್ ರೆಡಿ ಆಗಿದೆ ಇಲ್ಲ ಅಂತ ನೋಡಬೇಕಾದ್ರೆ ಟೂತ್ ಪಿಕ್ನ ಅದ್ರ ಒಳಗೆ ಚುಚ್ಚಿ ತೆಗಿರಿ. ಟೂತ್ ಪಿಕ್ ಕ್ಲೀನಾಗಿ ಬಂದರೆ ಕೇಕ್ ಇಸ್ ರೆಡಿ. ಆ ಕೇಕ್ ಪ್ಯಾನ್ ತೆಗೆದು ಹೊರಗೆ ಒಂದು 15-20 ನಿಮಿಷ ಕಂಪ್ಲೀಟ್ ಕೂಲಿಂಗ್ ಆಗಬೇಕು. ಅದಾಗಿದ ಮ್ಯಾಗ ಸೈಡ್ಸ್ನ ರಿಲೀಸ್ ಮಾಡಬೇಕ್ರಿ. ಸ್ವಲ್ಪ ಕೂಲ್ ಆಗಿದ ಮ್ಯಾಗ ರಿಲೀಸ್ ಮಾಡಿದ್ರೆ ಭಾಳ ಈಸಿಯಾಗಿ ಬರ್ತದೆ, ಅಂಟ್ಕೊಂಗಿಲ್ಲ. ಈಗ ಮ್ಯಾಗ ಒಂದು ಪ್ಲೇಟ್ ಇಡ್ರಿ, ಕೇಕ್ ಪ್ಯಾನ್ನ ಉಲ್ಟಾ ಮಾಡಿರಿ, ಒಂದು 2 ಸಾರಿ ಜಸ್ಟ್ ಲೈಟಾಗಿ ಟ್ಯಾಪ್ ಮಾಡಿರಿ, ಆವಾಗ ಕೇಕ್ ಬಿಟ್ಕೊಂಡು ಬರ್ತದೆ ಈಸಿಯಾಗಿ. ನೋಡ್ರಿ ಎಷ್ಟು ಈಸಿಯಾಗಿ ಬಂತು. ಈಗ ಬಾಟಮ್ನಾಗ ಅಂಟಿಸಿದಂಥ ಬಟರ್ ಪೇಪರ್ನ ಪೀಲ್ ಆಫ್ ಮಾಡಿದ್ರೆ ಅದು ರೆಡಿ.
ಈಗ ನೋಡ್ರಿ ಎಷ್ಟು ಸ್ಮೂತ್ ಆಗಿ ಬಂತು. ಅಷ್ಟಲ್ದೆ ನೋಡ್ರಿ ರೋಸ್ಟ್ ಎಷ್ಟು ಚಲೋ ಆಗ್ಯದಲ್ಲ. ಈಗ ಇನ್ನೊಂದು ಪ್ಲೇಟ್ ತೊಗೊಂಬು, ಇನ್ನೊಂದು ಪ್ಲೇಟ್ ಇದ್ರ ಮ್ಯಾಗ ಇಟ್ಬಿಟ್ಟು ಜಸ್ಟ್ ಅದನ್ನು ಉಲ್ಟಾ ಮಾಡ್ಬೇಕ್ರಿ. ಆವಾಗ ಕೇಕ್ ಈಸಿಯಾಗಿ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ನೋಡ್ರಿ ಪರ್ಫೆಕ್ಟ್ ಆಗಿ ಬಂದು ನೋಡ್ರಿ, ಟೂಟಿ ಫ್ರೂಟಿಸ್ ಎಲ್ಲ ಎಷ್ಟು ಚಲೋ ಕಾಣ್ಲಿಕ್ಕಿತ್ತಾವಲ್ಲ. ನೋಡ್ಲಿಕ್ಕೂ ಚಲೋ ಅದ ನೋಡ್ರಿ, ನೋ ಕಲರ್ ನಥಿಂಗ್. ನೋಡ್ರಿ ಇದು ಪೀಸಸ್ ನೋಡ್ರಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬಂದದ. ಅಷ್ಟಲ್ದೆ ಮಾಯಿಸ್ಟ್ ಇರ್ತದೆ. ನಮ್ಮ ಈ ಸಾಫ್ಟ್ ಆ್ಯಂಡ್ ಈಸಿ ರವಾ ಕೇಕ್ ರೆಸಿಪಿ ನಿಮ್ಗೆ ಪಸಂದ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ನೀವು ಮನೆಗೆ ಡೆಫಿನೆಟ್ ಆಗಿ ಟ್ರೈ ಮಾಡಿರಿ. ಥ್ಯಾಂಕ್ ಯು.